Nadiye o nadiye ninagagi na kayuve dinavu nimbaruva adariya kanuve ರಕ್ಷಿತ್ ಶೆಟ್ಟಿ ಜನರಲಿ ಏನೇ ಮಾಡಿದ್ರು ಸ್ವಲ್ಪ ವಿಭಿನ್ನವಾಗಿ ಮಾಡ್ತಾನೆ ಆ್ಯಂಡ್ ವೆರಿ ಕ್ಲೋಸ್ ಟು ರಿಯಾಲಿಟಿ ಇರುತ್ತೆ. ನನಗೆ ಆ ಥರ ಸಿನಿಮಾಗಳಂದ್ರೆ ತುಂಬಾ ಇಷ್ಟ. ಕತ್ತೆ ನನಗೆ ಮೊನ್ನೆ ಎಷ್ಟು ಒಳ್ಳೆ ಕನಸು ಬಿತ್ತು ಗೊತ್ತಾ? ರಕ್ಷಿತ್ ಸರ್ ಹ್ಯಾಪಿ, ರುಕ್ಮಿಣಿ ಇನ್ನೋಸೆಂಟ್, ಆ್ಯಂಡ್ ಹೇಮಂತ್ ವೆರಿ ಕ್ರಿಯೇಟಿವ್. ಊರ ಹತ್ರ ಸಮುದ್ರ ಇದೆಯಲ್ಲ, ಅಲ್ಲಿಗೆ ನಿನ್ನ ಕರ್ಕೊಂಡು ಹೋಗಿದ್ದೀನಿ. ಅಕ್ಕಪಕ್ಕ ಯಾರು ಅಂದರೆ ಯಾರೂ ಇರಲಿಲ್ಲ ಮನು, ಇಡೀ ಬೀಚ್ನಲ್ಲಿ ಬರೀ ನಾನು ನೀನು. ಸಪ್ತಸಾಗರದ ಆಚೆ ಅಂದ್ರೆ ನನ್ನ ಪ್ರಕಾರ ಬಿಯಾಂಡ್ ಎನಿಥಿಂಗ್ ದಟ್ ಐ ಕ್ಯಾನ್ ಇಮ್ಯಾಜಿನ್. ಆ ಅಲೆಗಳ ಸದ್ದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮನು? ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳೋದಕ್ಕೆ ಪರ್ಯಾಯವಾಗಿ ನೀನು ನನ್ನ ಸಮುದ್ರ ಅಂತ ಹೇಳೋದನ್ನ ಅಭ್ಯಾಸ ಮಾಡ್ಕೋತೀವಿ ಇನ್ನು ಮೇಲೆ ಅಂತ ಅನ್ಕೊಂಡಿದ್ದೀನಿ. ನೀನು ನನ್ನ ಕತ್ತೆ ಆಗೋಕ್ಕಿಂತ ಮುಂಚೆ ನನ್ನ ಖುಷಿಗೆ ಹಾಡ್ತಾ ಇದ್ದೆ. ಯಾವಾಗ ಚೇಂಜ್ ಆಯ್ತಂತ ಗೊತ್ತಿಲ್ಲ, ಇವಾಗ ನಿಂಗೋಸ್ಕರ ಹಾಡಬೇಕು ಅಂತ ಅನ್ಸುತ್ತೆ. ಆರು ಹಾಡುಗಳಿದೆ ಪಾರ್ಟ್ ಬಿಯಲ್ಲಿ. ಇಟ್ಸ್ ವೆರಿ ಇಂಟೆನ್ಸ್, ತುಂಬ ಇಂಟೆನ್ಸ್ ಆಗಿದೆ. ದ ಸಾಂಗ್ಸ್ ಆರ್ ಆಲ್ಸೋ ಆ ಗ್ರಾಫ್ ಮೇಲಕ್ಕೆ 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 ಹೋಗ್ತಾನೆ ಇರುತ್ತೆ. ನಿಂಗೆ ಯಾವತ್ತೂ ಹೇಳಿಲ್ಲ ನನ್ನ ಸಮುದ್ರ ನೀನು. ವಿಶ್ ಯು ಗೈಸ್ ಅ ಬ್ಲಾಕ್ ಬಸ್ಟರ್ ವೀಕೆಂಡ್. ಒಳ್ಳೆಯ ಗೆಳೆಯ ರಕ್ಷಿತ್ ಶೆಟ್ಟಿ ಅವರ ಸಪ್ತಸಾಗರದಾಚೆ ಎಲ್ಲೋ ಸಿನಿಮಾನ ನೋಡ್ಕೊಂಬಂದೆ. ಫಿಲಮ್ ತುಂಬಾ 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 ಚೆನ್ನಾಗಿದೆ. ಅಗ್ರಗಣ್ಯ ಸ್ಥಾನದಲ್ಲಿ ಸಪ್ತಸಾಗರದಾಚೆ ಎಲ್ಲೋ ನಿಲ್ಲುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ನನಗೆ ರೀರೆಕಾರ್ಡಿಂಗ್, ಎಸ್ಪೆಷಲಿ ರೀರೆಕಾರ್ಡಿಂಗ್ ತುಂಬಾನೇ ತುಂಬಾ ಇಷ್ಟ ಆಯ್ತು. ಹೇಮಂತ್ ರಾಯ್ರ ಐ ಲವ್ ಯು, ಚಿಂಟು ಅಣ್ಣ ಇದು ಇಲ್ಲಿವರೆಗೆ ಅವ್ರ ಕೆರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಇದು. ಸಪ್ತಸಾಗರ